ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶ್ರೀ ಓಂಕಾರ್ ಚಾರಿಟಬಲ್ ಟ್ರಸ್ಟ್ ಶ್ರೀ ಓಂಕಾರ್ ಗೋಶಾಲೆ ಮೇಲನಗವಿ ಮಠ ಶಿವಗಂಗೆ ಕ್ಷೇತ್ರ ಈ ಒಂದು ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಶಿವಗಂಗೆ ಒಂದು ಸ್ಥಳದಲ್ಲಿ ಮೇಲನಗವಿ ಮಠ ಅವರ ಒಂದು ಸಾರಥದಲ್ಲಿ ಶ್ರೀ ಓಂಕಾರ್ ಗೋಶಾಲೆಯನ್ನು ನಾವು ಇಲ್ಲಿ ಸಮಾನ ಮನಸ್ಕರು ಹಾಗೂ ಸದಸ್ಯರಾದ ನಾವು ಓಂಕಾರ್ ಚಾರಿಟಬಲ್ ಟ್ರಸ್ಟ್ ಸದಸ್ಯರಾದ ನಾವೆಲ್ಲ ಸೇರಿ ಒಂದು ಗೋಶಾಲೆಯನ್ನು ಮಾಡಬೇಕು ಒಂದು 500 ಹಸುಗಳನ್ನು ನಾವು ಇಲ್ಲಿ ಗೋಶಾಲೆಯಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಒಳ್ಳೆಯ ಒಂದು ದಿವಸದಿಂದ ಅಂದ್ರೆ ಸ್ವಾತಂತ್ರ್ಯ ದಿವಸದಿಂದ ಇವತ್ತು ನಾವು ಒಂದು ಸಸಿಗಳನ್ನು ನೆಡುವ ಒಂದು ಮರ ಗಿಡಗಳಂತ ನೆಡುವಂತ ಪ್ರಕೃತಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಒಂದು ಗೋಪಾಲ್ಸ್ ಟೀಮ್ ಇಂದ ಪ್ಲಾಂಟೇಷನ್ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಸದಸ್ಯರಾದ ಮಲ್ಲಿಕಾರ್ಜುನ್ ದೊಡ್ಡೇಗೌಡರು ಅವರು ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ನಮಸ್ಕಾರ ಶ್ರೀ ಓಂಕಾರ್ ಚಾರಿಟ್ ಟ್ರಸ್ಟ್ನ ನಾನೊಬ್ಬ ಗೋಸೇವಕನಾಗಿ ಸೇವೆ ಮಾಡ್ತಾ ಇದ್ದೀನಿ ಇಂದು 74ನೇ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ತಿಳಿಸುತ್ತಾ ನಮ್ಮ ಉದ್ದೇಶ ಭಾರತದ ತಳಿಗಳನ್ನು ಉಳಿಸೋದು ಮತ್ತು ಅದನ್ನು ರಕ್ಷಿಸೋದು ಹಾಗೆ ಅದನ್ನು ತಳಿಗಳನ್ನು ಉದ್ಧಾರ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಎರಡು ಇಟ್ಕೊಂಡಿದ್ದೀವಿ ಪ್ರೊಡಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಇಂದು ಈ ನಮ್ಮ 5 ವರ್ಷದಿಂದ ಇದನ್ನು ನಾವು ಮಾಡ್ತಾ ಈ ಟ್ರಸ್ಟಲ್ಲಿ ಸೇವೆ ಮಾಡ್ತಾ ಬಂದಿದ್ದೀವಿ ಈಗ ಶಿವಗಂಗೆಯಲ್ಲಿ ನೂತನವಾಗಿ ಒಂದು ಕಟ್ಟಡವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಈ ಸದ್ಯಕ್ಕೆ ನಮಗೆ 150 ನಾವು ಗೋಗಳನ್ನು ಒಂದು ಪಾಲನೆ ಮಾಡೋದಕ್ಕೆ ಒಂದು ಜಾಗವನ್ನು ಸೂಕ್ತವಾದ ಜಾಗ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಮುಂದಿನ ಒಂದು ನಮ್ಮದು ಇದೆ ಒಂದು 500ಕ್ಕೂ ಹೆಚ್ಚು ಒಂದು ಗೋಗಳನ್ನು ಪಾಲನೆ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೆ ಇಂದು ಗೋಪಾಲ್ಸ್ ಟೀಮ್ ಅವರಿಂದ ನಾವು ಪ್ರತಿ ವರ್ಷ ಕೂಡ ಒಂದು ಪರಿಸರ ಒಂದು ಕಾಳಜಿಯಿಂದ ವಹಿಸಿಕೊಂಡು ಹಾಗೆ ಪ್ರತಿ ಒಂದು 500 ಗಿಡನ ನಡ್ತಾ ಬಂದಿದ್ವಿ ಈ ಸರಿ ನಮ್ಮ ಗೋಪಾಲ್ಸ್ ಟೀಮ್ ಅವರ ಜೊತೆ ಕೈ ಜೋಡಿಸ್ತಾ ಅವರು ಕೂಡ ಇಂದಿನಿಂದನೇ ಒಂದು ಪ್ಲಾಂಟೇಷನ್ ಮಾಡೋದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು JCPಯಿಂದ ಕೂಡ ನಾವು ಗುಣಿಗಳು ನಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಇಲ್ಲ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡೋಣ ನಮ್ಮ ಗೋಪಾಲ್ಸ್ ಟೀಮಿಂದ ನಾವು ಸುಮಾರು 1000 ಗಿಡ ಪ್ಲಾನ್ ಮಾಡ್ತಾ ಇದ್ದೀವಿ ನೋಡೋಣ ಏನೇನ್ ತರ ಅಂತಂದ್ರೆ ನಾನು ಬಂದ್ಬಿಡ್ತೀನಿ ಏನೇನ್ ತರ ಅಂತಂದ್ರೆ ನಾವು ಮಾಡ ಮುಖ್ಯವಾಗಿ ಗೋವಿಗೆ ಉಪಯೋಗ ಆಗಬೇಕು ಗೋಶಾಲೆ ಮಾಡ್ತಿರೋದ್ರಿಂದ ಹಸುಗಳಿಗೆ ತಿರುಗಾಡ್ಲಿಕ್ಕೆ ವಾತಾವರಣಕ್ಕೆ ಅದಕ್ಕೆ ಮೇವಾಗಿ ಏನೇನು ಗಿಡಗಳು ಬೇಕಾಗುತ್ತೆ ಆ ಥರ ಗಿಡಗಳು ಪ್ಲಾನ್ ಮಾಡ್ತಾ ಇದ್ದೀವಿ ಮತ್ತೆ ಔಷಧೀಯ ಗಿಡಗಳು ಹಸುಗಳ ರೋಗ ಬಂದರೆ ಅಥವಾ ಮನುಷ್ಯಗೆ ನಮಗೂ ರೋಗ ಬಂದರೆ ನಮಗೆ ತೊಂದರೆ ಆದರೆ ಆ ಗಿಡಗಳಿಂದ ಉಪಯೋಗ ಮಾಡ್ಕೊಬೋದು ಇವತ್ತೇ ಅಲ್ಲ ಗಿಡ ನೆಟ್ಟು 3-4 ವರ್ಷ ಆದ 4 ವರ್ಷ ಆದಮೇಲೆ ಬಳಸಬಹುದು ಅದನ್ನು ಮತ್ತೆ ಈ ಗೋಶಾಲೆ ಅವರು ನೆಕ್ಸ್ಟ್ ಪ್ರಾರಂಭ ಆದ ನಂತರ ಕೆಲವೊಂದು ಅರ್ಕಗಳನ್ನ ಮಾಡ್ತಾರೆ ಈ ಗೋವಿಂದ ಸಗಣಿಯಿಂದ ಗಂಜಲದಿಂದ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ ಆ ಪ್ರಾಡಕ್ಟ್ಸ್ ಕೂಡ ಅನುಕೂಲ ಆಗೋ ರೀತಿ ಅದಕ್ಕೆ ಏನೇನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಆ ರೀತಿ ಗಿಡಗಳನ್ನ ಕೂಡ ಹಾಕ್ತಾ ಇದ್ದೀವಿ ಮತ್ತೆ ಇದು ದೇವಸ್ಥಾನ ಮಠ ಆಗಿರೋದ್ರಿಂದ ಸೇಕ್ರೆಡ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಒಂದು ಒಳ್ಳೊಳ್ಳೆ ಗಿಡಗಳನ್ನ ಹೂವಿನ ಗಿಡಗಳಿರ್ಬೋದು ಔಷಧಿ ಗಿಡಗಳಿರ್ಬೋದು ಆ ಥರ ಗಿಡಗಳನ್ನ ಸಹ ಪ್ಲಾನ್ ಮಾಡಿ ಅದೆಲ್ಲ ಹಾಕಬೇಕು ಅಂತ ಯಾವ ಜಾಗದಲ್ಲಿ ಯಾವ ಸೂಕ್ತ ಆಗುತ್ತೆ ಅಂತ ನೋಡಿಕೊಂಡು ಅದು ನೋಡ್ಕೋಸ್ಕರ ಬಂದಿದ್ದೀವಿ ಇವತ್ತಿಲ್ಲಿ ಆ ಗಿಡಗಳನ್ನ ಪ್ಲಾಂಟ್ ಮಾಡ್ತಾ ಇದೀವಿ ನಾವು ಆಮೇಲೆ ಅನೇಕ ಮೂಲಿಕೆಗಳೆಲ್ಲ ಎಂಡೆಂಜರ್ ಸ್ಪೀಸೀಸ್ ಇದಾವೆ ಸರಕ ಅಶೋಕ ಆಗ್ಬೋದು ಗುಗ್ಗಳ ಆಗ್ಬೋದು ಬೇರೆ ಗಿಡಗಳಾಗ್ಬೋದು ಅವೆಲ್ಲ ಕೆಲವೇ ಕೆಲವು ಗಿಡಗಳಿದಾವೆ ಆ ತರ ಎಂಡೆಂಜರ್ ಸ್ಪೀಸೀಸ್ ಕೂಡ ನಾವು ಲಿಸ್ಟ್ ಔಟ್ ಮಾಡಿ ಈ ವಾತಾವರಣಕ್ಕೆ ಸೂಟ್ ಆಗುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಇರುವಂತದ್ದು ಶಿವಗಂಗೆ ಬೆಟ್ಟದಲ್ಲಿ ನೀರು ಚೆನ್ನಾಗಿದೆ ಇಲ್ಲಿ ಬೆಟ್ಟ ಜೋಗು ಚೆನ್ನಾಗಿ ಬರುತ್ತೆ ಆ ನೀರಿರೋ ಜಾಗದಲ್ಲಿ ಆ ತರ ಗಿಡಗಳನ್ನ ಹಾಕುವಂಥದ್ದು ನೀರಿಗೆ ಯಾವ್ದು ಕಡಿಮೆ ಬೇಡ ಅಲ್ಲಿ ಸೀತಾಫಲ ರಾಮಫಲ ಆ ತರ ಗಿಡಗಳನ್ನ ಹಾಕುವಂಥದ್ದು ಈ ತರ ಪ್ಲಾನ್ ಮಾಡ್ತಾ ಇದೀವಿ ಸಾಕಷ್ಟು ಒಂದು 50-60 ವೆರೈಟಿ ಉದಾಹರಣೆ ಕೊಡಬಹುದು ತ್ರಿಫಲ ಚೂರ್ಣಕ್ಕೆ ನಿಮ್ಗೆ 3 ಗಿಡ ಬೇಕಾಗತ್ತೆ ನಲ್ಲಿಕಾಯಿ ಹಳದೆಕಾಯಿ ತಾರೆಕಾಯಿ ಎಲ್ಲ ಬೇಕಾಗತ್ತೆ ಆ 3 ವೆರೈಟಿನೂ ಹಾಕ್ತಾ ಇದೀವಿ ಬಿಲ್ವ ಪತ್ರದಲ್ಲಿ ಮಹಾಬಿಲ್ವ ಮಾಮೂಲಿ ಬಿಲ್ವ ಪತ್ರೆ ಪ್ಲಾನ್ ಮಾಡ್ಕೊಂಡಿದೀವಿ ಸಂಪಿಗೆ ಗಿಡ ಇರ್ಬೋದು ನಾಗಸಂಪಿಗೆ ಇರ್ಬೋದು ಕದಂಬ ಇರ್ಬೋದು ಪಕ್ಕುಳ ಇರ್ಬೋದು ಇವೆಲ್ಲ ಒಳ್ಳೊಳ್ಳೆ ಗಿಡಗಳು ಸರಕ ಅಶೋಕ ಅಂತ ಹೇಳಿ ಒಂದ್ ಕಡೆ ಇದೆ ಅಶೋಕ ಗಿಡ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೇ ಇದೆ ಸೀತಾ ಮಾತೆ ಅಶೋಕ ವನದಲ್ಲಿ ಇದ್ದಿದ್ದು ಅಂತ ನಾವು ನಂಬ್ಕೊಂತೀವಿ ಅಶೋಕ ಮರ ಅಂತ ತಕ್ಷಣ ಸಣ್ಣ ಉದ್ದಕ್ಕೆ ಬೆಳೀತಲ್ಲ ಅಶೋಕ ಗಿಡ ಅದಲ್ಲ ಅದು ಫಾಲ್ಸ್ ಅಶೋಕ ಸುಡೋ ಅಶೋಕ ಅದು ರಿಯಲ್ ಅಶೋಕ ಅದು ಸರಕ ಅಶೋಕ ಅಂತ ಒಂದು ಗಿಡ ಇದೆ ಕೆಂಪು ಕೆಂಪು ಹೂ ಬರುತ್ತೆ ಅದು ಇವತ್ತು ಸಹ ಹೆಣ್ಮಕ್ಳಿಗೆ ಏನೇ ಕಾಯಿಲೆ ಬಂದ್ರು ಆ ಗಿಡದಿಂದ ಔಷಧಿ ಮಾಡ್ತಾರೆ ಆಯುರ್ವೇದದಲ್ಲಿ ಔಷಧಿ ಮಾಡ್ತಾರೆ ಅಶೋಕರಿಷ್ಟ ಅಂತ ಹೇಳಿ ಅದು ಕೂಡ ಎಂಡೆಂಜರ್ ಸ್ಪೀಸೀಸ್ ಅದು ಕೂಡ ತುಂಬಾ ಕಡಿಮೆ ಇದೆ ಅಂತ ಗಿಡಗಳು ಆ ಗಿಡ ಕೂಡ ಇಲ್ಲಿ ಹಾಕಕ್ ಪ್ಲಾನ್ ಮಾಡ್ತಾ ಇದೀವಿ ಈ ರೀತಿ ಕಡಿಮೆಯಲ್ಲಿ ಅರ್ಜುನ ಅಂತ ಹೇಳಿದೆ ಅರ್ಜುನದ ಬಾರ್ಕ್ ಈ ಚಳಿಗಾಲಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅದು ಆ ಬಾರ್ಕ್ ನ ತಗೊಂಡು ಪೌಡರ್ ಮಾಡಿ ಹಾಲಲ್ಲಿ ಕುಡಿತಾರೆ ಅಂತ ಇಟ್ಕೊಂಡು ತುಂಬಾ ಒಳ್ಳೇದು ಹಾರ್ಟ್ ಡಿಸೀಸ್ ಎಲ್ಲ ತುಂಬಾ ಒಳ್ಳೇದಾಗುತ್ತೆ ಅದು ಕೂಡ ಕಡಿಮೆ ಅರ್ಜುನ ಅಂತ ಹೇಳಿ ಅರ್ಜುನ ಕೂಡ ಅರ್ಜುನ ಸಾಕಷ್ಟು ಇದೆ ಆಲ್ರೆಡಿ ಅದನ್ನು ಕೂಡ ಮತ್ತೆ ಇನ್ನ ಹಾಕ್ಬೋದು ನಾವು ಅದನ್ನೆಲ್ಲ ಇನ್ನ
ಕೆರೆ ಕಟ್ಟೆ ಸುತ್ತ ಬೇಕಾದ್ರೆ ಬಿದಿರು ಹೊಂಗೆ ಆ ಥರದ ಗಿಡಗಳು ಹಾಕ್ಬೋದು. ಆ ಜಾಗ ನೋಡಿಕೊಂಡು ಅದಕ್ಕೇನು ತಕ್ಕಂಗೆ ಅನುಕೂಲ ಆಗುತ್ತೆ ಅದನ್ನು ಹಾಕುವಂತ ಉದ್ದೇಶ ಇದೆ. ಯೋಜನೆ ಎಷ್ಟು ದಿವಸ ಆಗ್ಬೋದು ಸರ್ ಇದು? ನೋಡೋಣ, ಇವಾಗ ಗುಂಡಿ ಹೊಡಿತಾ ಇದ್ದಾರೆ, ಒಂದು ವಾರದಲ್ಲಿ ಗಿಡ ಬಂದರೆ ಕಂಪ್ಲೀಟ್ ಆಗಿಬಿಡುತ್ತೆ ಅದು. ಓಕೆ 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 ಸರ್, ತುಂಬ ಸಂತೋಷ ನಿಮ್ಮನ್ನು ಮಾತಾಡಿಸಿದ್ದು. ನಮಸ್ಕಾರ.